subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರತಿಭಾ. ಇವತ್ತು ನಾನು ನಿಮಗೆ ಗುಳ್ಳದ್ದು ಭರ್ತ, ಇಲ್ಲಿ ಬದನೆಕಾಯಿ ಹಾಗೆ ಗುಳ್ಳ ಉಡುಪಿ ಇದು ಕಡಪಾಡಿ ರೀಜನಲ್ಲಿ ಸಿಗುತ್ತೆ. ಇಲ್ಲಿ ಮಟ್ಟು ಗುಳ್ಳ ಅಂತಂದ್ಬಿಟ್ಟು ಇದಕ್ಕೆ ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಕೂಡ ಸಿಕ್ಕಿದೆ. ತುಂಬ ಒಳ್ಳೆಯದು ಇದು ಹೆಲ್ತಿಗೆ ನೋಡಿ. ಇದ್ರದ್ದೇ ಇವಾಗ ಆನಿಯನ್ನು ಮತ್ತು ಕೊತ್ತಂಬರಿ ಸೊಪ್ಪು ಗಾರ್ನಿಷ್ ಮಾಡ್ತಾ ಇದ್ದೀನಿ. ಮತ್ತು ರೆಡಿ ಆಗಿರೋದು ಗುಳ್ಳದ್ದು ಭರ್ತ ತೋರಿಸ್ತಾ ಇದ್ದೀನಿ. ಇದು ರೆಡಿ ಟು ಸರ್ವ್. ಇದು ಅನ್ನ ಮತ್ತು ಬೇಳೆ ಜೊತೆ ಎಂಜಾಯ್ ಮಾಡ್ಬೋದು, ಚಪಾತಿ ಮತ್ತು ರೊಟ್ಟಿ ಜೊತೆ ಕೂಡ ಎಂಜಾಯ್ ಮಾಡ್ಬೋದು ಜೋಳದ ರೊಟ್ಟಿಗೆ. ಈಗ ನೋಡಿ ಗುಳ್ಳ ಅದೇ ಹಾಗೆ ಇರುತ್ತದು. ಅದು ಯಾವತ್ತು ಆ ಗ್ರೀನ್ ಒಂಥರ ಹೀಗೆ ಅದರದ್ದು ಗೆರೆ ಗೆರೆ ಇದ್ಬಿಟ್ಟು ಹೀಗೆ ಇರೋದು ಗುಳ್ಳ ನೋಡಿ. ಅದಕ್ಕೆ ಎಣ್ಣೆ ಹಚ್ಚಿಬಿಟ್ಟು ಗ್ರೀಸ್ ಮಾಡಿಬಿಟ್ಟು ಇವಾಗ ಬೆಂಕಿಯಲ್ಲಿ ಇಡ್ತಾ ಇದ್ದೀನಿ. ತುಂಬ ಬೆಂಕಿ ಬೇಡ, ಅದಕ್ಕೆ ಸ್ವಲ್ಪ ಸ್ವಲ್ಪ ಕೆಂಪು ಇದು ಇಜ್ಜಿಲು ಇದ್ಬಿಟ್ಟು ಅದಕ್ಕೆ ಇದಿದ್ದರೆ ಸಾಕು. ಇವಾಗ ನೋಡಿ ಅದು ಬೆಂದಿದೆ, ಒಂದು 15 ಮಿನಿಟ್ಸ್ ಆಗುತ್ತೆ ನೋಡಿ ಬೆಂದಿದ್ದು. ತೆಗೆದಿದ್ದೀನಿ, ತೆಗೆದ್ಬಿಟ್ಟು ಅದಕ್ಕೆ ಇವಾಗ ಇದು ಬ್ಯಾಕ್ ಆಫ್ ದಿ ಸ್ಪೂನ್ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಹೆಂಗೆ ಒಳಗೆ ಹೋಗ್ತಾ ಇದೆ ನೋಡಿ, ನೋಡಿದ್ರಲ್ಲ ಚೆನ್ನಾಗಿ ಬೆಂದಿದೆ. ಈಗ ಅದನ್ನು ಒಳಗೆ ತಂದಿಟ್ಬಿಟ್ಟು ಬೇರೆ ಎಲ್ಲ ಏನು ಬೇಕು ನೋಡೋಣ. ಹಸಿಮೆಣಸಿನ್ಕಾಯಿ, ಬಿಲಿಂಬಿ ಆರ್ ಟ್ಯಾಮರಿಂಡ್ ಅಂದರೆ ಹುಣಸೆಹಣ್ಣು, ಉಪ್ಪು ಸ್ವಲ್ಪ ಸ್ವಲ್ಪ ಹಿಂಗು, ಮತ್ತು 1¼ ಕಪ್ ಅಥವಾ 2/3 ಕಪ್ ತೆಂಗಿನಕಾಯಿ, ಮತ್ತು ಕಟ್ ಮಾಡಿರೋಂಥ ನೀರುಳ್ಳಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದು ಗಾರ್ನಿಷ್ ಮಾಡಲಿಕ್ಕೆ ಇದೆರಡು ಪ್ಯೂರ್ಲಿ ಆಪ್ಷನಲ್ಲೂ. ಬೇಕಾದರೆ ಹಾಕ್ಬೋದು, ಬೆಳೆದಿದ್ದು ಬಿಡ್ಬೋದು, ಬಟ್ ಹಾಕಿದರೆ ಮಾತ್ರ ತುಂಬ ತುಂಬ ಚೆನ್ನಾಗಾಗುತ್ತೆ. ಈ ಗುಳ್ಳ ಇದೆಯಲ್ಲ ಇವಾಗ ನೋಡಿ, ಅದು ಅಲ್ಲಿ ಬೆಂದಿರೋದು ಅಂದರೆ ಸುಟ್ಟಿರೋದು ಗುಳ್ಳನ ಸುಲಿತಾ ಇದ್ದೀನಿ ನೋಡಿ. ಅದೇ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ತುಂಬ ಚೆನ್ನಾಗಿ ಬೆಂದು ಬರುತ್ತಲ್ವ, ಅದರಲ್ಲಿ ಹಾಕಿದರೆ ಒಂದು ಪರಿಮಳನೇ ಬೇರೆ ನೋಡಿ. ಪೂರ್ತಿ ಸುರಿದು ತೋರಿಸ್ತಾ ಇದ್ದೀನಿ ನೋಡಿ. ಇಟ್ಟಿದ್ದೀನಿ ನಾನು ಅಂದರೆ ಹೋಲ್ ಸ್ಕಿಲ್ಸು ಹುಳುಗಳು ಏನು ಇರಬಾರ್ದಲ್ವಾ. ಇವಾಗ ನೋಡಿ ಅದಕ್ಕೆ 1 ಟೀಸ್ಪೂನು ತೆಂಗಿನಕಾಯಿ ಎಣ್ಣೆ ಹಾಕಿದ್ದೀನಿ ನಾನು, ಕೊಬ್ಬರಿ ಎಣ್ಣೆ. ಅದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಸಿ ಮಾಡಿ ಅದಕ್ಕೆ ಒಂದೇ ಒಂದು ಕಡಲೆಕಾಯಿ ಬೀಜದಷ್ಟು ಸಾಫ್ಟ್ ಹಿಂಗು ಅಂದರೆ ಮೆದು ಹಿಂಗು ಸಿಗುತ್ತಲ್ಲ, ಆ ಹಿಂಗನ ಹಾಕಿಬಿಟ್ಟು ಅದು ಕ್ರಿಸ್ಪಿ ಆಗೋ ತನಕ ಹುರ್ಕೊಳ್ಳಿ. ಎರಡೂ ಸೈಡಲ್ಲೂ ಚೆನ್ನಾಗಿ ಕ್ರಿಸ್ಪಿ ಆಗಿ ಬರಬೇಕು, ಹಸಿ ಇರಬಾರ್ದು ಅದು. ನೋಡಿ ಇವಾಗ ಹೆಂಗಾಗ್ಬಿಡ್ತು, ಕ್ರಿಸ್ಪಿ ಆಗ್ತಾವೆ ಬಂತು ನೋಡಿ. ಅದು ಉಲ್ಟ ಹಾಕಿ ಈಗ ಅಲ್ಲೂ ಚೆನ್ನಾಗಿ ಹುರಿಬೇಕದು. ಆಮೇಲೆ ಅದರಲ್ಲೇ 2 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಿಮಗೆ ಬೇಡ ಅಂತಂದರೆ ಕಡಿಮೆ ಹಾಕ್ಕೋಬೋದು, ತುಂಬ ಖಾರ ಇದೆ ಅದು. ಬಟ್ ನನಗೆ ಸಾಕಾಯಿತು, ಅದು ಹೆಲ್ಪ್ಫುಲ್ ಆಯಿತು, ತುಂಬ ಚೆನ್ನಾಗಿ ಸ್ಪೈಸಿನೆಸ್ ಕರೆಕ್ಟಾಗಿ ಆಯಿತು. ಇವಾಗ ನೋಡಿ ಅದನ್ನು ಎರಡನ್ನು ಈ ಮೆಣಸಿನ್ಕಾಯಿ ಕೂಡ ಅದರಲ್ಲಿ ಹುರಿಬೇಕು, ಇಲ್ಲದಿದ್ದರೆ ಒಂಥರ ಹಸಿ ವಾಸನೆ ಬರುತ್ತೆ. ಈಗ ಮಸಾಲೆ ತಯಾರು ಮಾಡೋಣ. 2/3 ಕಪ್ಪು ಫ್ರೆಶ್ ಗ್ರೇಟೆಡ್ ಕೋಕೋನಟ್ ಅಂದರೆ ಹಸಿ ತುರಿ ತೆಂಗಿನಕಾಯಿ ತುರಿನ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ ಅದು ಹುರಿದಿದ್ದೀವಲ್ಲ ಆ ಹಿಂಗನ್ನ ಹಾಕ್ಕೊಳ್ಳಿ. ಈ ಹುರಿದಿದ್ದು ಹಿಂಗು ಮತ್ತು ಹುರಿದಿದ್ದು ಹಸಿಮೆಣಸಿನ್ಕಾಯಿ, ಮೈ ಗುಡ್ನೆಸ್, ತುಂಬ ಚೆನ್ನಾಗಿ ಫ್ಲೇವರ್ ಕೊಟ್ಬಿಟ್ಟು ಏನು ಅರೋಮೆಟಿಕ್ ಆಗುತ್ತೆ ಗೊತ್ತಾ. ಈ ಬರೀತು ತುಂಬ ಚೆನ್ನಾಗಾಗುತ್ತೆ. ತುಂಬ ಸಿಂಪಲ್ ಇದು ರೆಸಿಪಿ, ಇಂಗ್ರೀಡಿಯೆಂಟ್ಸ್ ಕೂಡ ಭಾಳ ಸಿಂಪಲು. 3 ಬಿಲಿಂಬಿ ಹಾಕಿದ್ದೀನಿ. ಆರ್ ನೀವು ನಿಮಗೆ ಬೇಕಾದಷ್ಟು ಒಂಚೂರು ಹುಣಸೆ ಹಣ್ಣು ಹಾಕೋಬೋದು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಮತ್ತು ಇದನ್ನು ಸದಾ ಮುಚ್ಚಲ ಮುಚ್ಚಿಬಿಟ್ಟು ಸ್ವಲ್ಪ ಬೇಕಾದರೆ ಒಂಚೂರು ನೀರು ಹಾಕಬೇಕಾಗತ್ತೆ, ತುಂಬ ಬೇಡ. ನೀರು ಹಾಕಿಬಿಟ್ಟು ಮುಚ್ಚಲ ಮುಚ್ಚಿಬಿಟ್ಟು ಮೀಡಿಯಮ್ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ಕೋರ್ಸ್ ಮಾಡಬಾರ್ದು ಇದು, ಮೀಡಿಯಮ್ ಫೈನಾಗಾದರೆ ಸಾಕು. ಈಗ ನೋಡಿ ಪರ್ಫೆಕ್ಟಾಗಿ ಗ್ರೈಂಡ್ ಆಗಿದೆ, ಕಾಣತ್ತಲ್ವ. ಈಗ ಅದಕ್ಕೆ ನಾವು ಸುಲಿದಿಟ್ಟಿದ್ದೀವಲ್ಲ ಬದನೆಕಾಯಿ, ಅದರದ್ದು 1/3 ಪಾರ್ಟು ಸ್ವಲ್ಪ ಅದಕ್ಕೆ ಹಾಕ್ಕೊಂಡು ಒಂದು ಸತಿ ಪಲ್ಸ್ ಮಾಡ್ಕೋಬೇಕಾಗತ್ತೆ. ಜಸ್ಟ್ ಒಂದು ಪಲ್ಸ್, ಪೀಸ್ ಉಳಿಬೇಕು ಅದರಲ್ಲಿ. ಹಾಕಿ ಪಲ್ಸ್ ಮಾಡಬೇಕು, ರನ್ ಮಾಡಬೇಡಿ, ಜಸ್ಟ್ ಒಂದು ಸತಿ 2 ಸತಿ ಪಲ್ಸ್ ಮಾಡಿದರೆ ಸಾಕು. ಈಗ ನೋಡಿ ಉಳಿದಿದ್ದು ಇದೆಯಲ್ಲ ಮೇಜರ್ ಪಾರ್ಟ್ನ ಅಲ್ಲಿ ಇದಕ್ಕೆ ಹಾಕಿದ್ದೀನಿ ನೋಡಿ. ಒಂದು ಸಣ್ಣ ತುಂಡು ಮಾತ್ರ ಅದಕ್ಕೆ ಹಾಕ್ಕೊಂಡಿದ್ದು ನಾನು ನಿಮ್ಮ ಬ್ಲೆಂಡರ್ ಬೌಲ್ಗೆ. ಉಳಿದಿದ್ದನ್ನು ಜಸ್ಟು ಮ್ಯಾಶ್ ಮಾಡ್ಕೊಳ್ಳಿ, ಮ್ಯಾಶರಿಂದ ಮ್ಯಾಶ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ ರೀ ಇದು. ಒಂಥರ ತುಂಬ ಸ್ವೀಟಿಷ್ ಫ್ಲೇವರ್ ಇದು. ಬದನೆಕಾಯಿಗಾದರೂ ಒಂಥರ ಇದಿರುತ್ತಲ್ವ, ಸ್ವಲ್ಪ ಅಂದರೆ ಕಹಿ ಟೈಪು, ಇದಿಲ್ವೇ ಇಲ್ಲ. ಇದು ತುಂಬ ಸಿಹಿ, ತುಂಬ ಪರಿಮಳಯುಕ್ತ ಇದು. ಈಗ ರುಬ್ಬಿದ ಮಸಾಲೆ ಅದು ಇದ್ರ ಸಮೇತ ಇದೆಯಲ್ಲ ಗುಳ್ಳ ಸಮೇತ, ಅದನ್ನು ಹಾಕ್ಕೊಳ್ಳಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈಗ ಇದು ಪೀಸ್ ಉಳಿಬೇಕು, ಅದಕ್ಕೋಸ್ಕರ ನಾನು ಅರ್ಧ ಮಾತ್ರ 1/3 ಮಾತ್ರ ಮ್ಯಾಶ್ ಮಾಡಿಬಿಟ್ಟು ಉಳಿದಿದ್ದನ್ನು ಹಾಗೆ ನಾನು ಮ್ಯಾಶ್ ಮಾಡಿದ್ದೀನಿ. 1/3 ಮಾತ್ರ ಮಿಕ್ಸಿಲಿ ಹಾಕಿ ಮ್ಯಾಶ್ ಮಾಡಿದ್ದೀನಿ. ಇವಾಗ ನೀರು ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಷ್ಟು ದಪ್ಪ ಇದ್ದರೆ ಒಳ್ಳೆಯದಾಗೋದಿಲ್ಲ. ಸೊ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸಿ ಬೌಲ್ ತೊಳೆದಿದ್ದನ್ನು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದು ಸಾಕಾಗ್ಬೋದು, ಆಮೇಲೆ ಬೇಕಾದರೆ ನಿಮಗೆ ಬೇಕಾದರೆ ನೀವು ಹಾಕ್ಕೊಳ್ಳಿ. ಇದು ನಮ್ಮದು ಕನ್ಸಿಸ್ಟೆನ್ಸಿ ಇಷ್ಟೇ, ಅಂದರೆ ಜಸ್ಟ್ ಸ್ಪೂನಿಂದ ಬಡಿಸುವಷ್ಟು ಇದು ಪ್ಲೇಟಿಗೆ ಬಡಿಸುವಷ್ಟು ಕನ್ಸಿಸ್ಟೆನ್ಸಿ ನೋಡಿ. ಇವಾಗ ಬಡಿಸ್ತಾ ಇದ್ದೀನಿ ನೋಡಿ, ಇವಾಗ ಒಂದು ಇದಕ್ಕೆ ಹಾಕಿಬಿಟ್ಟು ಸರ್ವಿಂಗ್ ನೋಡಿ, ಈ ಕನ್ಸಿಸ್ಟೆನ್ಸಿ ಇರಬೇಕು.
ಈಗ ಅದಕ್ಕೆ ನೀರುಳ್ಳಿಯಿಂದ ಗಾರ್ನಿಷ್ ಮಾಡ್ಕೊಳ್ಳಿ. ಇದು ಪ್ಯೂರ್ಲಿ ಆಪ್ಷನಲ್ಲು, ಮುಂಚೆ ಎಲ್ಲ ನೀರುಳ್ಳಿ ಈರುಳ್ಳಿ ಏನೂ ಹಾಕ್ತಾ ಇರಲಿಲ್ಲ. ಮತ್ತು ಕೆಲವರು ಕೆಂಪು ಮೆಣಸಿನ್ಕಾಯಿ ಯೂಸ್ ಮಾಡ್ತಾರೆ, ನಾನು ಪರ್ಸ್ನಲಿ ಕೆಂಪು ಮೆಣಸಿನ್ಕಾಯಿ ಇದಕ್ಕೆ ಯೂಸ್ ಮಾಡೋಕ್ಕೆ ಪ್ರಿಫರ್ ಮಾಡೋಲ್ಲ. ಇನ್ನೊಂದೇನು ಅಂತಂದರೆ, ನಾನು ಗ್ಯಾಸ್ ಮೇಲೆ ಯಾವತ್ತೂ ಏನು ಡೈರೆಕ್ಟಾಗಿ ಬೆಂಕಿ ಮೇಲೆ ಸುಡೋಕ್ಕೂ ನಾನು ಲೈಕ್ ಮಾಡೋದಿಲ್ಲ. ಇವಾಗ ಕೊತ್ತಂಬರಿ ಸೊಪ್ಪಿಂದ ಮಾಡ್ಕೊಳ್ಳಿ, ಗಾರ್ನಿಷ್ ಮಾಡ್ಕೊಳ್ಳಿ, ರೆಡಿ ಆಯಿತು ನಿಮಗೆ. ಈಗ ಗುಳ್ಳದ್ದು ಅಥವಾ ಬೈಂಗನ್ ಭರ್ತ ಭರೀತ್ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರ.